ಪಕ್ಷದ ಮಹತ್ವಾಕಾಂಕ್ಷೆಯ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆಯನ್ನ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದು ಗಡಿಭಾಗದ ಖರಡಿಯಾ ಗ್ರಾಮದಿಂದ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರಾರು ಕಾರ್ಯಕರ್ತರ ಜೊತೆಗೂಡಿ ತಮ್ಮ ಮಾತೃಶ್ರೀ ಸೋನಿಯಾ ಗಾಂಧಿ ಅವರ ಪಾದಯಾತ್ರೆ ಕೈಗೊಂಡ್ರು. ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಅಸ್ತಿತ್ವವನ್ನ ಕಳೆದುಕೊಂಡಿದ್ದಂತಹ ಕಾಂಗ್ರೆಸ್ ಚುನಾವಣೆ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನವ ಚೈತನ್ಯದೊಂದಿಗೆ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ನಾಯಕತ್ವದಲ್ಲಿ ಹಾಲಿ ಮಾಜಿ ಶಾಸಕರೆಲ್ಲರೂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಗೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನರನ್ನ ಸಂಘಟಿಸುವ ಮೂಲಕ ಕಾಂಗ್ರೆಸ್ ಶಕ್ತಿಯನ್ನ ಪ್ರದರ್ಶಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಮಾತನಾಡಿ, ರಾಜ್ಯದಲ್ಲಿ ಭಾರತ್ ಜೋಡೋ ಪಾದಯಾತ್ರೆಯಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ತತ್ತರಿಸಿ ಹೋಗಿದೆ. ಈ ಬಾರಿ ಬಿಜೆಪಿಯ ಗೆಲುವು ಖಚಿತ ಅಂದರು. ಇನ್ನು ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯವಾಗ್ತಿದ್ದು ನ್ಯಾಯಮೂರ್ತಿ ಜಗನ್ಮೋಹನ್ ದಾಸ್ ವರದಿಯನ್ನ ಜಾರಿಗೆ ತರಲು ಮೀನಾಮೇಶ ಎಣಿಸುತ್ತಿದೆ ಎಂದರು. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಕೇಂದ್ರದಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರಿಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಎಸ್ ಸಿಗಳಿಗೆ 15%, ಎಸ್ ಟಿಗಳಿಗೆ 7.5% ಇದೆ. ಎರಡೂ ಸೇರಿಸಿದರೆ 22.5% ಮೀಸಲಾತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿಗಳಿಗೆ 15%, ಎಸ್ ಟಿಗಳಿಗೆ 3% ಇದೆ. ಒಟ್ಟು ರಿಸರ್ವೇಷನ್ ಇರತಕ್ಕಂಥದ್ದು 18%. ಹಾಗಾಗಿ ದಿ ಡಿಫ್ರೆನ್ಸ್ ಈಸ್ 4.5% ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಡಿಕೆಶಿ ಮಾತನಾಡಿ, ನಮ್ಮ ಈ ಯಾತ್ರೆಯಿಂದ ಬಿಜೆಪಿ ಅವರಿಗೆ ತಳಮಳ ಉಂಟಾಗುತ್ತೆ. ನನ್ನ ಮೇಲೆ ಮತ್ತು ನನ್ನ ಸಹೋದರ ಡಿಕೆ ಸುರೇಶ್ ಮೇಲೆ ಇಡಿ ಅಸ್ತ್ರವನ್ನ ಬಳಸಿ ಪದೇ ಪದೇ ಕಿರುಕುಳ ನೀಡುತ್ತಿದ್ದಾರೆ. ಅವರ ನೋಟಿಸ್ಗೆ ಉತ್ತರ ನೀಡುವುದಕ್ಕೆ ದೆಹಲಿಗೆ ತಲುಪ್ತೇನೆ ಅಂತ ತಿಳಿಸಿದ್ರು. ಮೂರನೇ ವಿಚಾರ, ಈ ಇಡಿಯವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದು, ನಾನು ಡಿಕೆ ಸುರೇಶ್ ಅವರು ನಮಗೆ ಟೈಮ್ ಕೊಡಿ, ನಾವು ಬರ್ತೇವೆ ಅಂತೇಳಿ. ನಮಗೆ ಒಂದು ನಮ್ಮ ರೆಗ್ಯುಲರ್ ಕೇಸ್ ಅಲ್ಲದೆ ಬೇರೆ ಕೇಸ್ ಅಲ್ಲಿ ಈಗ ನಮಗೆ ಸಮನ್ಸ್ ಇಶ್ಯೂ ಮಾಡಿದ್ರು, ನಾಳೆ ಬರಬೇಕು ಅಂತ. ನಾನು ಅಟ್ಲೀಸ್ಟ್ ಈ ಭಾರತ್ ಜೋಡ ಯಾತ್ರೆ ಆದ್ಮೇಲೆ ನಮಗೆ ಟೈಮ್ ಕೊಡಿ, ನಾವಿಬ್ರು ಬರ್ತೇವೆ ಅಂತ ಹೇಳ್ತು. ಬಟ್ ಇವತ್ತು ತಿರ್ಗಾ ಇವತ್ತು ಬೆಳಗ್ಗೆ ನಾವು ನಿಮಗೆ ಮತ್ತೆ ಆದೇಶವನ್ನು ಕೊಡ್ತಾ ಇದ್ದೇವೆ. ನಮ್ಮ ಮುಂದೆ ನಾಳೆ ಬೆಳಗ್ಗೆ 10:00 ಬಂದು ನೀವು ಸಮನ್ಸನ್ನ ಸ್ವೀಕಾರ ಮಾಡಿರುವಂತ ಸಮನ್ಸ್ಗೆ ನೀವು ಬಂದು ಉತ್ತರವನ್ನು ಕೊಡಲೇಬೇಕು, ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ನಮ್ಮನ್ನೆಲ್ಲ ನಾಯಕರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ದೇನೆ. ಸೊ ನಾಯಕರ ಪಕ್ಷದ ಆದೇಶ ನನಗೆ ಡಿ ಕೆ ಸುರೇಶ್ ಅವ್ರಿಗೆ ಹೋಗಿ ಸಮನ್ಸ್ಗೆ ಗೌರವ ಕೊಡಬೇಕು. ನಾವು ಲಾ ಮೇಕರ್ಸ್ ಕಾನೂನಿಗೆ ಗೌರವ ಕೊಡೋಣ. ಈ ಯಾತ್ರೆ ನಡೀತದೆ, ಜನರು ನಡೆಸ್ತಾರೆ. ಇದು ನನ್ನ ಯಾತ್ರೆ ಅಲ್ಲ, ಜನರ ಯಾತ್ರೆ. ಇದನ್ನ ಜನರು ನಡೆಸ್ತಾರೆ, ಅದಕ್ಕೆ ಹೋಗಿ ಬರಬೇಕು ಅಂತೇಳಿ ಪಕ್ಷ ನಮಗೆ ಆದೇಶವನ್ನು ಕೊಟ್ಟಿದೆ. ಆ ಪ್ರಕಾರ ನಾವಿಬ್ರು ಕೂಡ ನಿಮ್ಮ ಹತ್ರ ಮಾತಾಡಾದ್ಮೇಲೆ ನಾವು ದೆಹಲಿಗೆ ಪ್ರಯಾಣ ಮಾಡಿ ಅವ್ರು ಏನು ಪ್ರಶ್ನೆಗಳನ್ನ ಕೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನು ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಮಾತನಾಡಿ, ದೇಶದಲ್ಲಿ ಶ್ರೀಮಂತ ವರ್ಗವೇ ಶ್ರೀಮಂತರಾಗ್ತಿದ್ದಾರೆ, ಬಡವರ ಪರಿಸ್ಥಿತಿ ಹೇಳತೀರದಾಗಿದೆ. ರೈತರು ಕನಿಷ್ಠ ಸೌಲಭ್ಯವಿಲ್ಲದೆ ನೇಣಿಗೆ ಶರಣಾಗ್ತಿದ್ದಾರೆ. ಹಾಗೂ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಜಿಎಸ್ಟಿಯಿಂದ ಯಾವುದೇ ಓರ್ವ ಜನಸಾಮಾನ್ಯರಿಗೆ ಉಪಯೋಗವಾಗಿಲ್ಲ ಎಂದರು. In any family, the most important thing is that the family members do not fight. ಈಗ ತಮ್ಮೆಲ್ಲರಿಗೂ ತಿಳಿದಂಗೆ ನಾವು ರೈತರು ಒಗ್ಗಟ್ಟು ಕುಟುಂಬಗಳಲ್ಲಿದ್ದು ಒಗ್ಗಟ್ಟು ಕುಟುಂಬಗಳ ಸದಸ್ಯರ ಮಧ್ಯೆ ಭ್ರಾತೃತ್ವ ಇರಬೇಕು, ಒಗ್ಗಟ್ಟಾಗಿರಬೇಕು. ನಮ್ಮ ಮಧ್ಯೆ ಯಾವ ಒಂದು ವಿಷ ಬೀಜ ಇರಬಾರ್ದು, ನಮ್ಮ ಮಧ್ಯೆ ಗಲಾಟೆ ಇರಬಾರ್ದು ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ.
a family whose members hate each other, who fight with each other, can never succeed. ಒಂದು ಕುಟುಂಬದಲ್ಲಿ ಆ ಕುಟುಂಬದ ಸದಸ್ಯರೇನೆ ಅವ್ರ ಮಧ್ಯೆ ಅವರು ಜಗಳ ಆಡಿ ಅವ್ರ ಮಧ್ಯೆ ಅವರು ದ್ವೇಷನ ಬೆಳೆಸ್ಕೊಂಡ್ರೆ ಆ ಕುಟುಂಬ ಯಾವತ್ತೂ ಯಶಸ್ಸನ್ನ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮಲ್ಲಿ ಗೊತ್ತಿದ್ದಾರೆ. That family is on a path to destruction. ಆ ಒಂದು ಕುಟುಂಬ ಏಳಿಗೆಯ ದಾರಿಯಲ್ಲಿ ಹೆಜ್ಜೆಯನ್ನ ಇಡ್ತಾ ಇದ್ದು ಕೆಳಗೆ ಬೀಳಂತದ್ದು ಆಗುತ್ತೆ. ನಮ್ಮ ಎಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.